ಬನ್ನಿ ನಾಗವೇಣಿ ಬನ್ನಿ. ನಾನೇ ಬಂದದ್ದು ಎಂದು ನಿಮಗೆ ಹೇಗೆ ಗೊತ್ತಾಯಿತು? ನಿಮ್ಮ ಕಾಲ್ಗೆಜ್ಜೆಯ ಶಬ್ದ ನನಗೆ ಕಹಳೆ ನಗಾರಿ ಬಾರಿಸಿದಂತೆ ಭಾಸವಾಯಿತು. ನಾನು ಯುದ್ಧಕ್ಕೆ ಹೋಗುತ್ತಿರುವುದು ನಿಮ್ಮ ಕಾಲ್ಗೆಜ್ಜೆಗಳಿಗೆ ಸಂತೋಷವಾಗಿರಬೇಕಲ್ಲವೇ? ಹೌದು ಶಿವಮಾವ, ನನ್ನ ಕಾಲ್ಗೆಜ್ಜೆಗಳಿಗೆ ಅದು ಸಂತೋಷವೇ. ಏಕೆಂದರೆ ಅದು ಮನಸ್ಸಿಲ್ಲದ ನಿರ್ಜೀವಿ, ಅದಕ್ಕೆ ಕಾಣುತ್ತಿರುವುದು ಬರೀ ಈ ಯುದ್ಧದ ವಿಜೃಂಭಣೆ ಮಾತ್ರ. ಆದರೆ ನಾನು ಮನಸ್ಸಿರುವವಳು, ನನಗೆ ಈ ಯುದ್ಧದ ತಯಾರಿಯ ಶಬ್ದ ಯುದ್ಧದ ನಂತರದ ಆಕ್ರಂದನದಂತೆ ಕೇಳಿಸುತ್ತಿದೆ. ಭೂಮಿ ಬಿರಿಯುವುದು, ಸಮುದ್ರ ಉಕ್ಕಿ ಹರಿಯುವುದು ಯಾರಿಗಾದರೂ ಹೇಳಿಯಾಗುತ್ತದೆ? ಹಾಗೆ ಯುದ್ಧ ಕೂಡ ರಾಗು, ನಾವು ನಮ್ಮ ಶಕ್ತಿ ಮೀರಿ ಹೋರಾಡಬೇಕಷ್ಟೇ. ಅದರ ನಂತರದ ವಿಷಯಗಳ ಬಗ್ಗೆ ಆಲೋಚಿಸಬಾರದು. ಶಿವಮಾವ, ಒಂದು ವೇಳೆ ನಾನು ನಿಮ್ಮ ಜೊತೆ ಯುದ್ಧಕ್ಕೆ ಬಂದರೆ ಈ ಪ್ರಶ್ನೆಯೇ ಇರುತ್ತಿರಲಿಲ್ಲ. ನಾನು ಕೂಡ ಹೋರಾಟದ ಮನೋಭಾವದವಳೆ. ಜಯ ಸೋಲು ಇಲ್ಲ ಸಾವು, ಪ್ರತಿಯೊಂದರಲ್ಲೂ ನಿಮ್ಮ ಜೊತೆಯೇ ಇರುತ್ತಿದ್ದೆ. ಆದರೆ ಆದರೇನು ನಾಗವೇಣಿ? ಆದರೆ ನಾನು ದೀಪ ಹಚ್ಚಲು ಹೋದಾಗ ನನ್ನ ಕೈಗಳು ಏಕೋ ನಡುಗುತ್ತಿದ್ದವು. ದೀಪ ಹಚ್ಚಿದ ನಂತರ ಆ ದೀಪದ ಬೆಳಕಿನಲ್ಲಿ ಯಾವುದೋ ಒಂದು ಕೆಟ್ಟ ನೋವಿನ ಆಕ್ರಂದನ, ನಾಗವೇಣಿ ನಾಗವೇಣಿ ಎಂದು ದುಃಖಿಸುತ್ತಿರುವ ಶಬ್ದ. ಹತ್ತಿರ ಹೋಗಿ ಆ ದೀಪದ ಬಳಿ ಕೇಳಿಸಿಕೊಂಡಾಗ ಆ ಧ್ವನಿ ನಿಮ್ಮದಾಗಿತ್ತು ಶಿವಮಾವ, ಆ ಧ್ವನಿ ನಿಮ್ಮದಾಗಿತ್ತು. ಹುಚ್ಚು ಹುಡುಗಿ, ನನ್ನ ಮಾತನ್ನು ತಡೆಯಬೇಡಿ ಶಿವಮಾವ, ನಾನು ಹೇಳುವುದನ್ನು ಪೂರ್ತಿಯಾಗಿ ಕೇಳಿ. ನಿಮಗೂ ನನಗೂ ಬೇಡವಾದ ಈ ಅರಮನೆಯ ಪದವಿಗಳು, ಈ ರಾಜಕೀಯ ಕಪಟ ಪ್ರೀತಿಗಳು ಬೇಡ 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 ಶಿವಮಾವ. ನಮಗೆ ಈ ಅರಮನೆ ಸಾಕು, ನಾವು ಎಲ್ಲರಿಂದ ಎಲ್ಲಿಗಾದರೂ ದೂರ ಹೋಗಿಬಿಡೋಣ. ನಾಗವೇಣಿ, ಯಾಕೆ ಹೀಗೆ ಮಾಡುತ್ತಿದ್ದೀರಿ? ನಾಗವೇಣಿ, ಏನಾಗಿದೆ ನಿಮಗೆ? ಇಲ್ಲ ಶಿವಮಾವ, ಇಲ್ಲ. ನಾನು ಈ ಮಾತನ್ನು ನಿಮಗೆ ಹೇಳುವ ಮುನ್ನ ನೂರು ಬಾರಿ ಯೋಚಿಸಿದ್ದೇನೆ. ಈ ದೀಪದಲ್ಲಿ ನನ್ನ ಅರಳಿಕೆಯ ಕೂಗು ನನ್ನಿಂದ ಕೇಳಲಾಗುತ್ತಿಲ್ಲ ಶಿವಮಾವ, ಕೇಳಲಾಗುತ್ತಿಲ್ಲ. ನಾಗವೇಣಿ, ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ, ಆ ಕೆಳದಿ ರಾಮೇಶ್ವರನನ್ನು ಕಾಣಿ. ಅಕ್ಕ ಮಹಾದೇವಿ, ಅಣ್ಣ ಬಸವಣ್ಣನವರ ವಚನವನ್ನ ಕೇಳಿಸಿಕೊಳ್ಳಿ, ಭವಿಷ್ಯದಲ್ಲಿ ನೀವು ಮಹಾರಾಣಿಯಾಗುವವರು. ಸಮಯ ಬಂದರೆ ಈ ರಾಜ್ಯವನ್ನ ನೀವೇ ಆಳಬೇಕಾಗುತ್ತದೆ. ಈ ಯುದ್ಧಕ್ಕೆಲ್ಲ ಹೆದರಬೇಡಿ, ನನ್ನನ್ನ ನಗುನಗುತ್ತ ಕಳಿಸಿಕೊಡಿ. ಆಯಿತು ಶಿವಮಾವ, ಇಷ್ಟು ಹೊತ್ತು ನಾನು ನಾನಾಗಿರಲಿಲ್ಲ, ಈಗ ಈಗ ನಾನು ನಿಮ್ಮ ನಾಗವೇಣಿ. ನಿಮ್ಮ ಬಾಹುಬಲದ ಬಗ್ಗೆ ನನಗೆ ವಿಶ್ವಾಸವಿದೆ, ನೀವು ಜಯಶಾಲಿಗಳಾಗಿ ಬಂದೇ ಬರುತ್ತೀರಿ. ಆಗ ನಾನೇ ನಿಮಗೆ ವಿಜಯದಾರತಿಯನ್ನು ಮಾಡುತ್ತೇನೆ. ವಿಜಯದಾರತಿ ಜಯಕಾರ. ನಾಗವೇಣಿ 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 ನಾಗವೇಣಿ. ಕುಂಭು ಕಹಳೆ ಜಯಕಾರ.
ಆಮೇಲೆ ನಮ್ಮಿಬ್ಬರ ಮದುವೆ. ಮದುವೆ? ನಮ್ಮ ಮದುವೆ? ನಾಗು, ಸಂಸ್ಥಾನಕ್ಕಾಗಿ ನನ್ನ ಜೀವನವನ್ನೇ ತೆಯ್ಯಬೇಕು ಅಂತ ಇದ್ದೀನಿ. ನನ್ನ ಜೊತೆ ಕೈ ಜೋಡಿಸ್ತೀಯಲ್ಲ ಚನ್ನ? ನನ್ನ ಉಸಿರು ಇರುವವರೆಗೂ ನಿಮ್ಮ ಜೊತೆನೇ ಇರ್ತೀನಿ. ಆದರೆ ಯಾವ ರೀತಿ? ನಮ್ಮ ಸಂಬಂಧಕ್ಕೇನು ಹೆಸರು? ಇದಕ್ಕೆ ಪ್ರೀತಿ ಅಂತಾರೆ ಚನ್ನ. ಪ್ರೀತಿ ಅಂದರೆ ಇದೇನಾ? ನಿಮಗಾಗಿ ನಾನು ಕಾಯೋದು, ಹಂಬಲಿಸೋದು, ಕಣ್ಣೀರು ಹಾಕೋದು, ಇದೇನಾ ಪ್ರೀತಿ? ನನಗೆ ಪ್ರೀತಿಯ ಭಾಷೆ ಗೊತ್ತಿಲ್ಲ ಚನ್ನ. ನನಗೆ ಗೊತ್ತಿರೋದು ಒಂದೇ, ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ. ಇದು ಬರೀ ಉತ್ಪ್ರೇಕ್ಷೆ ಅಲ್ಲ, ಕಾಯ ವಾಚ ಮನಸ ಸಪ್ತಪದಿ ತುಳಿಯಬೇಕು ಎಂದು ನಿರ್ಧರಿಸಿದ ಮೇಲೆ ನಿಮ್ಮ ಮೇಲೆ ನನಗೆ ಪ್ರೇಮದ ಬೀಜಾಂಕುರವಾಗಿದ್ದು. ನಮ್ಮಿಬ್ಬರ ಸಂಬಂಧ ಎಲ್ಲಿಯವರೆಗೆ ಹೋಗುತ್ತೋ ಗೊತ್ತಿಲ್ಲ, ಆದರೆ ಒಂದಂತೂ ಸತ್ಯ, ನಿಮಗಾಗಿ ನಾನು ನನ್ನ ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದೀನಿ. ಮತ್ತೆ ಬೇಕು? ನಿಮ್ಮ ತೀರ್ಮಾನದ ಮೇಲಿದೆ, ನಾನಂತೂ ಕಾಯ್ತಿರ್ತೀನಿ. ನಿನ್ನ ಕಾಯುವಿಕೆ ಹುಸಿ ಆಗಲ್ಲ ಚೆನ್ನ, ಆದಷ್ಟು ಬೇಗ ಬರ್ತೀನಿ. ಆ ನಂಬಿಕೆ ನನಗಿದೆ, ದೇಹದಲ್ಲಿ ಉಸಿರಿರುವವರೆಗೂ ಕಾಯ್ತೀನಿ. ನಾನಿನ್ನು ಬರ್ತೀನಿ. ಮಿತ್ರ, ನಿನ್ನನ್ನು ಎಲ್ಲಿ ಅಂತ ಹುಡುಕೋದಯ್ಯ? ಅಲ್ಲಿ ಯುದ್ಧದ ಸಿದ್ಧತೆಗಳು ಭರದಿಂದ ಸಾಗುತ್ತಿದೆ, ನೀನು ಇಲ್ಲಿ ಒಂಟಿಯಾಗಿ ಕೂತಿದೀಯಲ್ಲಯ್ಯ, ಬಾರಯ್ಯ ನನ್ನ ಜೊತೆ. ಮಿತ್ರ, ನಾನು ಯಾವುದೋ ಯೋಚನೆಯಲ್ಲಿದ್ದೇನೆ, ಬಲವಂತ ಮಾಡಬೇಡ, ನನ್ನನ್ನು ಒಂಟಿಯಾಗಿರಲು ಬಿಡು. ಸೋಮ, ಯುದ್ಧದ ಈ ಸಮಯದಲ್ಲಿ ಒಂಟಿತನ ಒಳ್ಳೆಯದಲ್ಲಯ್ಯ. ಯುದ್ಧದಲ್ಲಿ ನಾವು ಗೆದ್ದರೇನೆ ನಮಗೆ ಅಸ್ತಿತ್ವ, ವಿರೋಧಿಗಳನ್ನ ನಮ್ಮ ಪರಿಧಿಯೊಳಗೆ ಬರಲು ಬಿಡಬಾರದು. ನಾವು ಗೆಲ್ಲಬೇಕು ಮಿತ್ರ, ಗೆಲ್ಲಬೇಕು. ಬಾರಯ್ಯ ಮಿತ್ರ, ಬಾ ಶಿವು, ಬಾ ಶಿವು, ಬಾರಯ್ಯ.
शतमानं भवति शतायुष्येन्द्रिय दीर्घमायुः प्रतिष्ठते सकल आयुरारोग्य ऐश्वर्यादि प्राप्तिरस्तु विजयी भव दिग्विजयी भव। शतमानं भवति शतायुष्येन्द्रिय दीर्घमायु प्रतितिष्ठति सकल आयुरारोग्य ऐश्वर्यादि प्राप्तिरस्तु विजयी भव दिग्विजयी भव। नीविब्बरु युवराजरुगळु गेद्दु बरबेकु कण्रय्य। नीविब्बरु नन्नेरडु कण्णुगळिद्दंगे। निम्म आशीर्वाद नम्म मेले हीगे इरलि अत्तिगे। ಇರುತ್ತದೆ ಬಿಡು ಶಿವು, ಗೆಲುವು ನಿನ್ನದಾಗಬೇಕು, ಸೋಮಶೇಖರನಿಂದ ನಿನ್ನ ಕೈ ಮೇಲಾಗಬೇಕು। ಇವನಿಗಿಂತ ನೀನು ಬಲಿಷ್ಠ, ಯಾವುದರಲ್ಲೂ ಕಡಿಮೆ ಇಲ್ಲ ಎಂಬುದು ಈ ಯುದ್ಧದಲ್ಲಿ ನಿರ್ಧಾರವಾಗಬೇಕು। ಶತಮಾನಂ ಭವತಿ ಶತಾಯುಷ್ಕೇಂದ್ರಿಯ ದೀರ್ಘಾಯು ಪ್ರತಿಷ್ಠತಿ ಸಕಲ ಆಯುರಾರೋಗ್ಯ ಐಶ್ವರ್ಯಾದಿ ಪ್ರಾಪ್ತಿರಸ್ತು ವಿಜಯೀ ಭವ ದಿಗ್ವಿಜಯೀ ಭವ। ಅಕ್ಕಯ್ಯ ನಾವಿನ್ನು ಬರುತ್ತೇವೆ, ಕ್ಷೇಮವಾಗಿ ಗೆದ್ದು ಬನ್ನಿ, ತನ್ನ ಆಯಸ್ಸು ನಿಮಗೆ ಸೇರಲಿ। ಚೇಚೆ ಕಣ್ಣೀರು ಅಶುಭ, ವೀರರನ್ನು ನಗು ನಗುತ್ತಾ ಕಳಿಸಿಕೊಡಬೇಕು ಮಹಾರಾಣಿ। ನಾಗವೇಣಿ ಅವಳನ್ನು ನಮ್ಮ ಜೊತೆಯಲ್ಲಿ ಇರು ಅಂತ ಹೇಳಿದೆ, ಆದರೆ ನಿನಗೆ ಗೊತ್ತಿದೆಯಲ್ಲ, ಹೋಗಲಿ ಬಿಡು। ಲಿಂಗಾಜಮ್ಮ ಶಿವಲಿಂಗ ನಾಯಕರಿಗೆ ತಿಳಿಕ ಬಿಡು। ನಿಲ್ಲಿಸಿ, ಆರತಿ ಜಯದಾರತಿ ದಿಗ್ವಿಜಯದಾರತಿ ಸತಿರತಿ ಸಂಪನ್ನೆಯರು ಬೆಳಗಿರಣಾಗದೊಳ್ ಗೆದ್ದು ಬರಲೆಂದು ಪರಶಿವನನ್ನು ಪ್ರಾರ್ಥಿಸಿ ಜಯ ಕೋರಿ ಬೆಳಗುವ ಆರತಿ ಜಯದಾರತಿ ದಿಗ್ವಿಜಯದಾರತಿ। ಶಿವು ಮಾವ, ಶಿವು ಮಾಮ, ನಾಗವೇಣಿ ಇನ್ನು ಒಂದು ಸಾರಿ ಹೇಳುವೆಯ? ಶಿವು ಮಾವ, ನೀವು ಯುದ್ಧದಲ್ಲಿ ಗೆದ್ದು ಕ್ಷೇಮವಾಗಿ ಬರಬೇಕು। ನೀವು ಯುದ್ಧದಿಂದ ಬರುವವರೆಗೂ ನಾನು ದುರ್ಗೆ ಪೂಜೆ ಮಾಡುತ್ತೇನೆಂದು ಸಂಕಲ್ಪ ಮಾಡಿಕೊಂಡಿದ್ದೇನೆ। ನೀವು ಬರುವವರೆಗೂ ಉಪ್ಪತ್ತು ಊಟ ಚಾಪೆಯ ಮೇಲೆ ನನ್ನ ನಿದ್ರೆ।
ನಾನೆಷ್ಟು ಭಾಗ್ಯಶಾಲಿನಾಗು ನನಗೆ ಈಗಲೇ ಗೆದ್ದಷ್ಟು ಹರ್ಷವಾಗುತ್ತಿದೆ ನಿನ್ನ ಪ್ರೀತಿ ಪ್ರಾರ್ಥನೆ ಸಂಕಲ್ಪ ನನ್ನನ್ನು ಖಂಡಿತ ಗೆದ್ದೇ ಗೆಲ್ಲಿಸುತ್ತದೆ ಕ್ಷೇಮವಾಗಿ ನನ್ನನ್ನು ಕರೆತಂದು ನಿನ್ನ ಮುಂದೆ ನಿಲ್ಲಿಸೇ ನಿಲ್ಲಿಸುತ್ತದೆ ಆಮೇಲೆ ವಿವಾಹ ಮಕ್ಕಳು ಸಂಸಾರ ಮುಂದೆ ಎಂತಹ ಸುಖದ ದಿನಗಳು ನಮಗಾಗಿ ಕಾದಿದೆ ಅಲ್ಲವೇನಾಗು ಹೌದು ಶಿವಮಾವ ನೋಡಿದವರು ಅಸೂಯೆ ಪಡುವಂತೆ ಬದುಕಬೇಕು ಮಾದರಿಯ ದಾಂಪತ್ಯ ನಮ್ಮದಾಗಬೇಕು ಏ ಮಕ್ಕಳೇ ನಾವಿಬ್ಬರು ಹಿರಿಯರು ಇಲ್ಲೇ ಇದ್ದೇವೆ ಎಂಬುದನ್ನು ಮರೆತು ಬಿಟ್ಟಿರಾ ಅಯ್ಯಯ್ಯೋ ಎಲ್ಲಾದರೂ ಮರೆಯುವುದುಂಟೆ ಅಕ್ಕಯ್ಯ ನೀವಿದ್ದರೆ ನಾವಿದ್ದ ಹಾಗೆ ತಾನೆ ಅಪ್ಪ ನಿಮ್ಮಿಬ್ಬರ ಅನ್ಯೋನ್ಯತೆಯನ್ನು ಕಂಡು ನನ್ನ ಮನಸ್ಸು ಅಕ್ಕಿ ಪುಕ್ಕದಂತೆ ಹಗುರವಾಯಿತು ಆ ದೇವರು ನಿಮ್ಮಿಬ್ಬರ ಏನಾಗೂ ಸಂತೋಷ ಯಾವಾಗಲೂ ಶಾಶ್ವತವಾಗಿರಲಿ ಶಿವು ಆರೋಗ್ಯದ ಕಡೆ ಗಮನವಿರಲಿ ಶಿವು ಮಾವ ಮೈಯೆಲ್ಲ ಕಣ್ಣಾಗಿರಲಿ ಕತ್ತಿ ತಾಗದಂತೆ ಜಾಗರೂಕರಾಗಿರಿ ಸೋತವರನ್ನು ಸೆರೆ ಹಿಡಿ ಸಾಯಿಸಬೇಡಿ ಎದುರಾಳಿಗಳನ್ನು ಉಳಿಸಬೇಡಿ ಶತ್ರುಗಳಿಗೆ ಬೆನ್ನು ತೋರಿಸಬೇಡಿ ಗೆಲುವಿನ ಕಹಳೆಯನ್ನು ಊದಿಸಿಕೊಂಡು ಬನ್ನಿ ಆದರೂ ಆದರೂ ನಾಗವೇಣಿ ಕಣ್ಣೀರು ಹಾಕಬಾರದು ಮಗಳೇ ಅಶುಭ ಶಿವಲಿಂಗ ನಾಯಕ ಜಯದ ಕೀರ್ತಿಯನ್ನು ನಿನ್ನ ಮುಡಿಗೇರಿಸಿಕೊಂಡು ಬಾ ಮಗನೇ ಹೋಗಿ ಬಾ ಮಹಾರಾಜರ ಸೇನೆ ಆಗಮಿಸುತ್ತಿದೆ ನಾವು ಅವರನ್ನು ಮಹಾದ್ವಾರದ ಬಳಿ ಸಂಧಿಸಬೇಕು ತ್ವರೆ ಮಾಡಿ ಅಯ್ಯಯ್ಯೋ ಇಷ್ಟು ಬೇಗ ಹೊರಟು ಬಿಡುತ್ತೀರಾ ಶಿವಮಾವ ವೀರಯ್ಯನವರು ಕರೆಯುತ್ತಿರುವುದು ಕೇಳಿಸುತ್ತಿದೆ ತಾನೆ ನಾಗವೇಣಿ ನಗು ನಗುತ್ತಾ ಕಳಿಸಿಕೊಡು ಈ ನಿನ್ನ ನಗುವೆ ನನಗೆ ನೂರಾನೆ ಬಲ ಹೋಗಿ ಬನ್ನಿ ಶಿವಮಾವ ಆ ಶಿವ ನಿಮ್ಮ ತಲೆ ಕಾಯಲಿ ಅಕ್ಕಯ್ಯ ನಾನಿನ್ನು ಬರುತ್ತೇನೆ ನಾಗತ್ತೆ ಬರುತ್ತೇನೆ ಬರ್ತೀವಿ ಅತ್ತೆ ನಾಗವೇಣಿ ಮೊದಲೇ ಕಬ್ಬಿನ ಜಲ್ಲೆಯಂತಿದ್ದಿ ನನಗಾಗಿ ದೇವರ ಮುಂದೆ ಕುಳಿತು ಉಪವಾಸ ವನವಾಸ ಅಂತ ಮಾಡಿ ಅಂಚಿ ಕಟ್ಟೆಯಂತಾದಿ ನಿನ್ನ ಆರೋಗ್ಯದ ಬಗ್ಗೆ ಗಮನ ಕೊಡು ನಾಗತ್ತೆ ನಾನಿನ್ನು ಬರುತ್ತೇನೆ ನಾಗವೇಣಿಯನ್ನ ಚೆನ್ನಾಗಿ ನೋಡಿಕೊಳ್ಳಿ ಹುಚ್ಚುಡುಗ ಅವಳು ನನ್ನ ಮಗಳು ನೋಡಿಕೊಳ್ಳುತ್ತೇನೆ ನೀವಿನ್ನು ಹೊರಡಿ ನಾವು ನಿಮ್ಮಿಂದೆಯೇ ಬರುತ್ತೇವೆ ಚೆನ್ನ